ನಮಸ್ಕಾರ, ಅಮಗು ವಾರ್ತೆಗಳಿಗೆ ಸ್ವಾಗತ. ನಾನು ಶಿವರಾಜ್. ಈ ಕ್ಷಣದ ಅಪ್ಡೇಟ್ಸ್ ಏನಿದೆ ನೋಡಮ್ಮನಿ. ಮಾಜಿ ಶಾಸಕ ಪಿಳ್ಳ ಮುನಿಶಾಮಪ್ಪನವರು ಶಾಸಕರಾಗಿದ್ದಾಗ ತಾಲೂಕಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅವರು JDS ತೊರೆದು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಸೇರ್ಪಡೆಯಾಗಿರುವುದು ಪಕ್ಷಕ್ಕೆ ಮತ್ತಷ್ಟು ಬಲ ಬಂದಿದೆ. ಹೀಗೆಂದು ದೇವನಹಳ್ಳಿಯಲ್ಲಿ BJP ಜಿಲ್ಲಾಧ್ಯಕ್ಷ AV ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ BJP ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನೂತನವಾಗಿ ಸೇರ್ಪಡೆಗೊಂಡವರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಎ.ವಿ ನಾರಾಯಣಸ್ವಾಮಿ, BJP ಪಕ್ಷದ ಕೊಡುಗೆಗಳನ್ನು ಮೆಚ್ಚಿ ಅವರು ಮತ್ತು ಅವರ ಬೆಂಬಲಿಗರು ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಜಾತಿ ರಾಜಕಾರಣವನ್ನು ಬಿಟ್ಟು ರಾಷ್ಟ್ರ ರಾಜಕಾರಣ ಮಾಡಬೇಕು. ಜಿಲ್ಲೆಯ 4 ತಾಲೂಕುಗಳ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಎಲ್ಲರೂ ಶ್ರಮಿಸೋಣ. ಮುಂದಿನ ದಿನಗಳಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ BJP ಮತ್ತಷ್ಟು ಬಲಿಷ್ಠಗೊಳ್ಳಲಿದೆ. ಹಾಗಾಗಿ ಎಲ್ಲ ಕಾರ್ಯಕರ್ತರು ಮುಂಬರುವ ಚುನಾವಣೆಗೆ ಎಲ್ಲರೂ ಸಿದ್ಧರಾಗಬೇಕು ಎಂದರು. ನಮ್ಮ ಒಂದು ಶಕ್ತಿ ನಮ್ಮ ದೇವನಹಳ್ಳಿ ತಾಲೂಕಿನಲ್ಲಿ ಏನು ಶಾಸಕರಾಗಿರುವವರು ಒಂದು ಜನರ ಒಂದು ಒಳ್ಳೆಯ ಪ್ರೀತಿ ವಿಶ್ವಾಸ ಗಳಿಸುವಲ್ಲಿ ವಿಫಲರಾಗಿದ್ದಾರೆ. ಆದ್ರಿಂದ ಇವತ್ತು ನಮಗೆ ಈ ಹಿಂದೆ 2013-18 ನಮ್ಮ ದೇವನಹಳ್ಳಿ ಶಾಸಕರಾಗಿ ಎಲ್ಲ ಜನರ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಛಾಪನ ಒಳ್ಳೆಯವರು ಅನ್ನುವ ಒಂದು ಭಾವನೆಯನ್ನ ಹೊಂದಿದ್ದಂತ ಪ್ರಮುಖ ಶಾಸಕರು ಇವತ್ತು ನಮ್ಮ ಪಾರ್ಟಿಗೆ ಸೇರ್ಪಡೆ ಆಗಿದ್ದಾರೆ. ಇವತ್ತು ರಾಜ್ಯದ ಕಚೇರಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಉಸ್ತುವಾರಿ ಸಚಿವರು, ಜೊತೆಗೆ ಕೇಂದ್ರದ ಸಚಿವರಾದಂಥ ನಾರಾಯಣ ಸ್ವಾಮಿಯವರು, ಅನೇಕ ಮುಖಂಡರುಗಳು ಇವತ್ತು ಅವರ ಒಂದು ಒಳ್ಳೆಯತನವನ್ನ ಅವರ ಒಂದು ಸಮಾಜಕ್ಕೆ ಕೊಡಿರೋ ಕೊಡುಗೆಯನ್ನ ಒಪ್ಪಿ ನಮ್ಮ ಇಲ್ಲಿನ ಅನೇಕ ಮುಖಂಡರುಗಳ ಜೊತೆ ಚಂದ್ರಣ್ಣವರು, ನಮ್ಮ SLN ಅಶ್ವತ್ ನಾರಾಯಣವರು, ನಮ್ಮ ಅಧ್ಯಕ್ಷರು ಸುನೀಲ್ ಅವರು ಎಲ್ಲರ ಒಂದು ಜೊತೆ ಸೇರಿ ಬಿಳ್ಮುನ್ ಶಾಪ್ನವ್ರನ್ನ ಆತ್ಮೀಯವಾಗಿ ನಮ್ಮ ಪಕ್ಷಕ್ಕೆ ಸ್ವಾಗತ ಮಾಡಿದ್ದಾರೆ ಇವತ್ತು ಎಲ್ಲರೂ. ಅದಕ್ಕಾಗಿ ನಾವೆಲ್ಲರೂ ಬಿಳ್ಮುನ್ ಶಾಪ್ನವರಿಗೆ ಮತ್ತು ನಮ್ಮ ರಾಜ್ಯದ ನಾಯಕರಿಗೆ ತುಂಬಾ ಧನ್ಯವಾದ. ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ತಾ ಇದ್ರು ಏನು ಹಾಲಿನ ಜೊತೆ ಸಕ್ಕರೆ ಬೆರ್ತಂಗೆ ಇವತ್ತು ನಾವೆಲ್ಲ ಬೆರಿಬೇಕು. ಇವತ್ತು ಗ್ರಾಮಾಂತರ ಜಿಲ್ಲೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಹೆಜ್ಜೆ ಗುರುತನ್ನ ನಮ್ಮ ಭಾರತೀಯ ಜನತಾ ಪಕ್ಷದ 4 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರುಗಳನ್ನ ಗೆಲ್ಲಿಸಿಕೊಂಡು ಬರುವಲ್ಲಿ ನಾವೆಲ್ಲ ಯಶಸ್ವಿ ಆಗೋಣ. ಆ ಶಕ್ತಿ ಇಂದು ಮಹಾಶಿವರಾತ್ರಿ ಎಂದು ಶಿವನು ನಮಗೆಲ್ಲರಿಗೂ ಕೊಡ್ಲಿ ಅಂತ ಹೇಳ್ತಾ ನಮ್ಮ ಪಕ್ಷಕ್ಕೆ ಒದ್ದಾಗಿ ಸೇರ್ಪಡೆ ಆಗಿರುವ ಅನೇಕರು, ಅಶೋಕ್ ಅಣ್ಣವರು, ಚಂದ್ರಶೇಖರ್ ಅವರು, ಸುಬ್ಬೇಗೌಡರು, ಇನ್ನು ನಮ್ಮ ವಿಜಯಪುರ ಸುಬ್ಬಣ್ಣವರು ಅನೇಕರು ಬಂದಿದ್ದಾರೆ, ಎಲ್ಲರೂ ಅನೇಕರು ಬಂದಿದ್ದಾರೆ. ಎಲ್ಲರೂ ಉತ್ಪೂರ್ವಕವಾಗಿ ನಮ್ಮ ಒಂದು ಪಕ್ಷಕ್ಕೆ ಸ್ವಾಗತವನ್ನು ಕೋರ್ತಾ ಖಂಡಿತ ನಾವುಗಳು ನಿಮ್ಮೊಂದಿಗಿದ್ದೇವೆ, ನೀವುಗಳು ನಮ್ಮೊಂದಿಗಿದ್ದು ಪಕ್ಷವನ್ನ ಬೆಳೆಸಿ ದೇವನಹಳ್ಳಿಯಲ್ಲಿ ಮುಂದಿನ ದಿನಗಳಲ್ಲಿ ಶಾಸಕರನ್ನ ಯಾರೇ ಆಗಿರ್ಬೋದು ಶಾಸಕರನ್ನ ನಾವು ಗೆಲ್ಲಿಸಿಕೊಂಡು ರಾಷ್ಟ್ರ ಸೇವೆಯಲ್ಲಿ, ಪಕ್ಷದ ಸೇವೆಯಲ್ಲಿ, ರಾಷ್ಟ್ರ ಸೇವೆಯಲ್ಲಿ ನಿರತರಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಸೇರಿರುವ ಅವರಿಗೂ ಧನ್ಯವಾದ. ನೂತನವಾಗಿ BJP ಪಕ್ಷಕ್ಕೆ ಸೇರ್ಪಡೆಗೊಂಡ ಮಾಜಿ ಶಾಸಕ ಪಿಳ್ಳ ಮುನಿಶಾಮಪ್ಪ ಮಾತನಾಡಿ, ನಾನು ಕಳೆದ 30 ಸಮಾಜ ಸೇವೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ. ಸಮಾಜವನ್ನು ಸರಿಪಡಿಸಲು ರಾಜಕಾರಣಕ್ಕೆ ಬಂದೆ. BJP ಪಕ್ಷದ ಹಿರಿಯ ಮುಖಂಡರ ಸಮ್ಮುಖದಲ್ಲಿ ಸೇರ್ಪಡೆಗೊಂಡಿದ್ದೇನೆ. ಪಕ್ಷ ನನಗೆ ನೀಡಿರುವ ಜವಾಬ್ದಾರಿಯನ್ನು ನಿಭಾಯಿಸುತ್ತೇನೆ ಎಂದರು. ಈ ಒಂದು ಸಮಾರಂಭದಲ್ಲಿ ಈಗಾಗಲೇ ನಮ್ಮ ಪಾಲ್ಗೊಂಡಿರ್ತಕ್ಕಂಥ ಸಮಯ ಇಲ್ಲ ಅಂತೇಳಿ ಡೈರೆಕ್ಟಾಗಿ ಹೋದೆ. ಆತ್ಮೀಯ ಬಂಧುಗಳೇ, ಬಹಳಷ್ಟು ಶ್ರಮ ಹಾಕಿದ್ರು. ನಮ್ಮ ನಾಗೇಶ್ವರ ಸರ್ ಹೇಳ್ತಾರೆ 25-30 ವರ್ಷಗಳಿಂದ ನಾನು ನೋಡ್ತೇನೆ ಬಂದಿದ್ದೆ. ಅವ್ರ ಹೆಸರು ಹೇಳಿದ್ರೆ ಇನ್ನೊಂದು ಸಭೆಯೆಲ್ಲ ಹೇಳ್ತೀನಿ, ಬಹಳ ಫ್ರೀಯಾಗಿ ಬೆಳಗಿನ ಸಂಜೆ ನಿಮ್ಮ ಜೊತೆಯಲ್ಲಿ ಇರ್ತೀನಿ, ಅವತ್ತು ಹೇಳ್ತೀರಾ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಯುವಕರಾದಂಥ ನಾಗೇಶ್ವರ ಅವರು, ಅವ್ರು ನಿಜವಾಗ್ಲೂ ಕೂಡ ನಾನು ಈಗ ಫೋನ್ ಮಾಡಿದೆ, ನಾನು ಗೊತ್ತಿಲ್ಲ, ನಾನು ಬಂದಿಲ್ಲ, ನಾನು ಬರೋದಿಲ್ಲ, ನೀವು ಬರಬೇಕು ಒಳಗೆ ಅಂತ ಈಗ ಫೋನ್ ಮಾಡಿದೆ ನಾನು. ಕಾರಣ ಇಷ್ಟೇ, ಇಲ್ಲಿ ಏನಾಗ್ಬಿಟ್ಟಿತ್ತು, ಜನತಾದ ಇದು ಸಾರಿ ಈ ಒಂದು ಭಾರತೀಯ ಜನತಾ ಪಕ್ಷದ ಒಂದು ಒಳಗಡೆ ಒಳಗುಟ್ಟು ಏನಾಯಿತು ಅಂದರೆ, ಚಂದ್ರಣ್ಣ ಕಣ್ಣ ಇವ್ರಿಗೆ ರೀತಿ ರಾಜಕಾರಣ ಕಲಿತಿರೋ ನಮ್ಮ ತಾಲೂಕಲ್ಲಿ ಜನ ಅವರೇ, ಅದೆಲ್ಲರೂ ಗೊತ್ತಿದೆ. ಸಮಯ ಬಂದಾಗ ನಾವೆಲ್ಲ ಬೇರೆ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅದನ್ನು ರಾಜತಾಂತ್ರಿಕವಾಗಿ ಎಲ್ಲ ನಾವು ರಾಜಕಾರಣಕ್ಕೆ ಪಡಿಸ್ಕೊಳ್ಳೋ ಬಳಸ್ಕೊಳ್ಳೋಣ. ಈಗ ಬರೀ ನಮಗೆ ಬರೀ ಪ್ರೀತಿಯಿಂದ ಜನ ಗೆಲ್ಲೋದು ಅಷ್ಟೇ ಗೊತ್ತು ನಮಗೆ, ಅಷ್ಟು ಮಾಡೋಣ. ಇವತ್ತು ನಾನು BJPಯಲ್ಲಿ ಇವತ್ತು ನಾನು CT ರವಿ ಅವ್ರ ಮಾತಾಗ್ಬೋದು, ಮಾನ್ಯ ಸನ್ಮಾನ್ಯ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಮುಖ್ಯಮಂತ್ರಿಗಳ ಮಾತಾಗಿರ್ಬೋದು, ಎಲ್ಲರ ಮಾತನ್ನು ಕೇಳಿದೆ. ನಾನು ನನಗೆ ಸಮಯ ಬೇಕು ಸ್ವಲ್ಪ ಯಾವ ರೀತಿ ಒಂದು ಈ ಒಂದು ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಯಾವ ದಿಕ್ಕಲ್ಲಿ ಹೋಗಬೇಕು ಅಂತೇಳಿ ನಾನು ಯೋಚನೆ ಮಾಡೋದ್ರೆ ಸಮಯ ಬೇಕು ಅಂತ ಹೇಳ್ತಾ ನಮ್ಮ ಜೊತೆಯಲ್ಲಿ ಚಂದ್ರಶೇಖರ್ ಅವರು, ಈ ಟೌನ್ ಏನೇನು ಹಾಳಾಗೋಗ್ತಾ ಇದೆ,
ಯಾವ ಶಾಸಕರಾಗಲಿ ಯಾವ ಅಧಿಕಾರಿಗಳಾಗಲಿ ಯಾವ ಜಿಲ್ಲಾ ಪಂಚಾಯತ್ ತಾಲೂಕು ನಗರಸಭೆಗಳು ಯಾವ ರೀತಿ ಕೆಲಸ ಮಾಡಿದ್ದೇವೆ ಅಂತೇಳಿ ಸೂಕ್ಷ್ಮವಾಗಿ ಅವರು ಸುಮಾರು ಒಂದು 50 ಜನ 100 ಜನ ಸಭೆಗಳನ್ನು ಒಂದು 2-3 ಸಾರಿ ಕರೆದು ಇಡೀ ತಾಲೂಕಿನ ತಾಲೂಕು ಅಧ್ಯಕ್ಷ ಸುಂದರೇಶ್ ಮಾತನಾಡಿ, ಪಿಳ್ಳ ಮುನಿಶಾಮಪ್ಪನವರ ಆಗಮನ ಪಕ್ಷಕ್ಕೆ ಆನೆಬಲ ಬಂದಂತಾಗಿದೆ. ಮುಂಬರುವ ಎಲ್ಲ ಚುನಾವಣೆಗಳಿಗೆ ಎಲ್ಲ ಕಾರ್ಯಕರ್ತರು ಈಗಿನಿಂದಲೇ ಸಜ್ಜಾಗಬೇಕು. ದೇವನಹಳ್ಳಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲು ಎಲ್ಲರೂ ಶ್ರಮಿಸಬೇಕು ಎಂದರು. ನಮ್ಮ ಭಾರತೀಯ ಜನತಾ ಪಾರ್ಟಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಅವರನ್ನು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಉಸ್ತುವಾರಿ ಸಚಿವರು ಇವರ ನೇತೃತ್ವದಲ್ಲಿ ಮತ್ತು ನಮ್ಮ ತಾಲೂಕಿನ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ಮಹಾಶಿವರಾತ್ರಿಯ ಶುಭ ದಿನ ಅವರು ಸೇರ್ಪಡೆಯಾಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರ ಅವರ ಒಂದು ಸ್ವಾಗತವನ್ನು ಕೋರ್ತಾ, ಏನು ಮುಂದಿನ ಶಿವರಾತ್ರಿ ಒಳಗೆ ನಮ್ಮ ದೇವನಹಳ್ಳಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಏನು ಶಾಸಕರನ್ನು ಗೆಲ್ಲಿಸಬೇಕು ಅಂತ ಇವತ್ತು ಮಹಾಶಿವರಾತ್ರಿಯ ಎಲ್ಲರೂ ಸಹ ಶಿವನ ಒಂದು ಪ್ರತಿಜ್ಞೆ ಮಾಡ್ತಾ ಎಲ್ಲರೂ ಸಹ ಒಗ್ಗಟ್ಟಿನಿಂದ ಭಾರತೀಯ ಜನತಾ ಪಾರ್ಟಿಗೆ ಕೆಲಸ ಮಾಡ್ತಾ ಮುಂದಿನ ದಿನಗಳಲ್ಲಿ ಶಾಸಕರನ್ನು ಗೆಲ್ಲಿಸಿ, ಇವತ್ತು 2 ಶಾಸಕರಿದ್ದಾರೆ, ನಿಜವಾದ ಶಾಸಕರು ಮುಂದಿನ ಶಿವರಾತ್ರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಗೆಲ್ಲಬೇಕು. ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಯ ಒಂದು ಚುನಾವಣೆಗಳಿದ್ದಾವೆ, ಆ ಚುನಾವಣೆಗಳಲ್ಲಿ ಎಲ್ಲ ಮುಖಂಡರು ಸಹ ಒಗ್ಗಟ್ಟಿನಿಂದ ಪಿಳ್ಳಮುನಿ ಶಾಪ್ನವರು ಇರ್ಬೋದು, ಚಂದ್ರಣ್ಣವರು ಇರ್ಬೋದು, ಜಿಲ್ಲಾಧ್ಯಕ್ಷರು ಇರ್ಬೋದು, ನಾಗೇಶ್ವರ್ ಇರ್ಬೋದು, ನಮ್ಮ SLN ಅಶ್ವತ್ಥನಾರಾಯಣಪ್ಪರು ಇರ್ಬೋದು, ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ತಾಲೂಕಿನ ಎಲ್ಲ ಪದಾಧಿಕಾರಿಗಳು, ರಾಜ್ಯದ ಎಲ್ಲ ಮುಖಂಡರು ಸಹ. ಇದೇ ವೇಳೆ ಬಿಜೆಪಿ ರಾಜ್ಯ SC ಮೋರ್ಚಾ ಖಜಾಂಚಿ APK ನಾಗೇಶ್, ಮುಖಂಡರಾದ SLN ಅಶ್ವತ್ಥನಾರಾಯಣ್, ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ರವಿಕುಮಾರ್, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. DC ಶಂಕರ್, ಅಮುಕ್ TV, ದೇವನಹಳ್ಳಿ. ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಅವರಿಗೆ ಶುಭಾಶಯ ಕೋರಲು ಹೋಗಿದ್ದ ಸಂದರ್ಭದಲ್ಲಿ ಆಕಸ್ಮಿಕವಾಗಿ DK ಶಿವಕುಮಾರ್ ಅವರ ಭೇಟಿ ಮಾಡಿ ಮಾತನಾಡಿದ್ದು ಅಷ್ಟು ಬಿಟ್ಟರೆ ಬೇರೇನೂ ಇಲ್ಲ ಹೀಗೆಂದು ಗುಬ್ಬಿಯಲ್ಲಿ ಶಾಸಕ SR ಶ್ರೀನಿವಾಸ್ ಪ್ರತಿಕ್ರಿಯಿಸಿದ್ದಾರೆ. ಗುಬ್ಬಿ ತಾಲೂಕಿನ ಹೋಬಳಿ ಗ್ರಾಮದಲ್ಲಿ ಕಾವೇರಿ ಜಲಯಾನ ಯೋಜನೆ ಅಡಿಯಲ್ಲಿ ಗುಬ್ಬಿ ತುಮಕೂರು ರಸ್ತೆಯಿಂದ ಹೋಬಳಿ ವಿಕೆಗುಡ್ಡ ಸಂಪರ್ಕಿಸುವ ಡಾಂಬರ್ ರಸ್ತೆ ಅಭಿವೃದ್ಧಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ರಾಜಕೀಯವಾಗಿ ಯಾವುದೇ ವಿಚಾರಗಳನ್ನು ಸಹ ಇಲ್ಲಿ ಮಾತನಾಡಿಲ್ಲ, ಕೇವಲ ಕುಶಲೋಪರಿ ಮಾತನಾಡಿದ್ದೇವೆ ಎಂದರು. ಸಂಸದರು ವಿಜ್ಞಾನಗುಡ್ಡ ಕ್ರೀಡಾ ಗ್ರಾಮ ಮಾಡುತ್ತೇವೆ ಎಂದು ಮಾತನಾಡುತ್ತಾರೆ. ಮೊದಲು ಬಜೆಟ್ನಲ್ಲಿ ಹಣವನ್ನು ಬಿಡುಗಡೆ ಮಾಡಿ ಆಮೇಲೆ ಎಲ್ಲಿ ಬೇಕಾದರೂ ಜಾಗ ಸಿಗುತ್ತದೆ ಎಂದು ಹೇಳಿದರು. ಇದು ಕೇಂದ್ರ ಸರ್ಕಾರ ಮೊದಲೇ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಯಿತು. ಕೇಂದ್ರ ತನ್ನ ಜವಾಬ್ದಾರಿನ ಸುಮ್ಮನೆ ನಾವು ಫ್ಲೈಟ್ ಬಿಟ್ಟಿದ್ದೀವಿ ಅಂತ ಹೇಳಿಬಿಟ್ರೆ ಆಗಲ್ಲ. ಈಗ ಅಲ್ಲಿ ಗಡೀಲಿ ಹೋಗಿಯವರೇ ಮಕ್ಕಳು, ಆ ಗಡಿಯಲ್ಲಿ ಅವ್ರು ಕೇಳ್ತಕ್ಕಂಥವರೇ ಪರಿಸ್ಥಿತಿ ಯಾರೂ ಕೇಳ್ತಾ ಇಲ್ಲ. ಈಗ ಇಂಡಿಯನ್ ಅಂಬಾಸಿ ಇರ್ತಕ್ಕಂಥವ್ರು ಯಾರನ್ನಾರ ಒಬ್ಬರನ್ನ ಪ್ರತಿಯೊಂದು ಪಕ್ಕ ಇರ್ತಕ್ಕಂಥ ಗಡಿ ಒಳಗೆ, ಉಕ್ರೇನ್ ಗಡಿ ಭಾಗದಲ್ಲಿ ಬೇರೆ ದೇಶದ ಗಡಿ ಒಳಗೆ ಅವ್ರನ್ನ ಎಂಟ್ರಿ ಮಾಡ್ತಾ ಇಲ್ಲ. ನಮ್ಮ ಪೇಪರಾಗೆಲ್ಲ ಓದ್ದು, ಈಗ ನಮ್ಮ ತಾಲೂಕಿನೇ ಒಬ್ಬ ಹುಡುಗ ಅವನಿ ನನಗೆ ದಿನ ಬೆಳಗ್ಗೆ ಅಂದರೆ ಫೋನ್ ಹಾಕ್ತಾನೆ. ನಾನು ಕನ್ಸರ್ನ್ ಮುಖ್ಯಮಂತ್ರಿಗಳಿಗೆಲ್ಲ ಹೇಳಿದ್ದೀವಿ ವಿಚಾರನ, ನೀವು ಏನಾರ ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನಾರ ವ್ಯವಸ್ಥೆ ಮಾಡಬೇಕಲ್ಲ ಕೇಂದ್ರ ಸರ್ಕಾರ, ಯಾರನ್ನಾರ ಕಳಿಸ್ಬೇಕು, ಸಚಿವರನ್ನ ನೇಮಕ ಮಾಡಿವ್ರಿ, ಅವ್ರು ಎಲ್ಲಿ ಕೆಲಸ ಮಾಡ್ತಾವ್ರಿ ಅಂತಕ್ಕಂಥದ್ದು ಗೊತ್ತಿಲ್ಲ. ಜನ ಅಲ್ಲಿರ್ತಕ್ಕಂಥ ಮಕ್ಕಳು ಮತ್ತು ಈ ತಂದೆ ತಾಯಿಗಳು ಅಧೀರರಾಗಿವ್ರೆ, ಎಂಥವ್ರು ಎಲ್ಲರಿಗೂ ಕೂಡ ಅದು ಇರ್ತಕ್ಕಂಥದ್ದೇ. ಸರ್ಕಾರ ಇದಕ್ಕೆ ಏನಾದರೂ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು. ಹೋಗ್ಬೇಕು ಸರ್ಕಾರ ಅವರ ನೆರವಿಗೆ ಧಾವಿಸ್ಬೇಕು. ಹೋಗೈತೆ, ಹೋಗಿ ಅವ್ರಿಗೆ ಸರಿಯಾದ ಮಾಹಿತಿ ಒಂದು ಕೇಂದ್ರದಾರ ಸ್ಥಾಪನೆ ಮಾಡಬೇಕು. ಅವ್ರಿಗೆ ಅಂಬಾಸಿಗೆ ಇಂಡಿಯನ್ ಅಂಬಾಸಿಗೆ ಫೋನ್ ಮಾಡಿದ್ರು ಅವ್ರು ಫೋನ್ ಎತ್ತಲ್ಲ ಅಂತಾರೆ. ಅವ್ರನ್ನ ಯಾರು ಕೇಳ್ತಾರೆ ಗಡಿ ಒಳಗೆ ಹೋಗಿ ಯಾವುದೋ ಒಂದು ಕಾಣದ ದೇಶದಾಗ ಇದ್ಕೊಂಡು ಮಕ್ಕಳು ಅದನ್ನೆಲ್ಲ ಫೇಸ್ ಮಾಡಬೇಕು ಅಂದ್ರೆ ಭಾರಿ ಕಷ್ಟ ಇರುತ್ತೆ. ಸರ್ಕಾರ ಅವ್ರ ನೆರವಿಗೆ ಹೋಗ್ಬೇಕು, ಅವರು ಸರಿಯಾದ ರೀತಿ ಕ್ರಮ ಕೈಗೊಂಡಿಲ್ಲ. ನೋಡಿ, ಸರ್ಕಾರ ಸರಿಯಾದ ರೀತಿ ಮೊದಲೇ ಪ್ರಿಕಾಷನರಿ ಮೆಜರ್ ಏನಾದ್ರು ತಗೊಂಡಿದ್ರೆ ಈ ಒಂದು ಸಾವು ನಾನು ತಪ್ಪಿಸ್ಬೋದಾಗಿತ್ತು. ಕಳೆದ ಬಜೆಟ್ನಲ್ಲಿಯೂ ಸಹ ಇದರ ಬಗ್ಗೆ ಘೋಷಣೆ ಮಾಡಲಾಗಿತ್ತು. ಹಣವನ್ನೇ ಬಿಡುಗಡೆ ಮಾಡದೆ ಯಾವ ಟೆಕ್ ಪಾರ್ಕ್ ಮಾಡುತ್ತಾರೋ ಗೊತ್ತಿಲ್ಲ. ಗುಬ್ಬಿಯಲ್ಲಿಯೇ ಬೇಕಾದರೆ ಜಾಗವನ್ನು ಕೊಡುತ್ತೇವೆ, ಇಲ್ಲಿ ತೆಂಗು ಟೆಕ್ ಪಾರ್ಕ್ ಮಾಡಲಿ ಎಂದರು. ಜಿಲ್ಲೆಯನ್ನು 2 ಮಾಡಬೇಕೆಂದು ಹೊರಟಿದ್ದಾರೆ. ಯಾವ ಯೋಜನೆ ಇಟ್ಟುಕೊಂಡು ಮಾತನಾಡುತ್ತಾರೆ? ಇದುವರೆಗೂ ಇವರದೇ ಸರ್ಕಾರದಿದ್ದರೂ ಸಹ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಕೂಡ ಸ್ಥಾಪನೆ ಮಾಡಲು ಸಾಧ್ಯವಾಗಿಲ್ಲ. ಯಾವುದೇ ಯೋಜನೆಗಳಿಲ್ಲದೆ ಬೇಕಾಬಿಟ್ಟಿಯಾಗಿ ಮಾತನಾಡುವುದನ್ನು ನಿಲ್ಲಿಸಿ ಜಿಲ್ಲೆಗೆ ಅನುಕೂಲವಾಗುವಂತಹ ಯೋಜನೆಗಳನ್ನು ಜಾರಿಗೆ ತರಲು ಮನಸ್ಸು ಮಾಡಲಿ ಎಂದರು. ಇನ್ನು ಉಕ್ರೇನ್ನಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣೆಗೆ ಕೇಂದ್ರ ಸರ್ಕಾರ ಮುಂದಾಗಬೇಕು. ಈಗಾಗಲೇ ಒಬ್ಬ ವಿದ್ಯಾರ್ಥಿಯ ಜೀವ ಹೋಗಿದೆ. ಅಂತಹ ಘಟನೆಗಳು ನಡೆಯದಂತೆ ಕೇಂದ್ರ ಸರ್ಕಾರ ಮುಂಜಾಗ್ರತೆ ವಹಿಸಿ ವಿದ್ಯಾರ್ಥಿಗಳನ್ನು ಕರೆತರಬೇಕು ಎಂದು ಮನವಿ ಮಾಡಿದರು. ಅನುದಾನ ಬಿಡುಗಡೆ ಮಾಡಿ ನಮಗೆ ಜಾಗ ಕೊಡಿ ಅಂತಂದರೆ ನಮಗೆ ಜಾಗ ಕೊಡೋಕ್ಕೆ ಜಾಗ ಇದೆ. ಅನುದಾನ ಬಿಡದಲ್ಲೇ ಕೆಲವು ಸುಮ್ಮನೆ ತೋರಿಕೆಗೋಸ್ಕರ ಕೆಲವು ಚರ್ಚೆಗೆ ಬರ್ತವೆ. ಈಗ ವಿಜ್ಞಾನ ಗುಡ್ಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋದ ಸಾರಿ ಎಲ್ಲ ಹೋರಾಟ ಮಾಡಿರು ಹೇಳಿರು, ಯಾವ ವಿಜ್ಞಾನ ಗುಡ್ಡನೂ ಮಾಡೋಕ್ಕಾಗಿಲ್ಲ. ಈಗ ಕ್ರೀಡಾ ಗ್ರಾಮ ಮಾಡ್ತೀವಿ ಅಂತಂದರೂ ನಾವು ಜೀವಸಳ್ಳಿ ಕ್ರಾಸಲ್ಲಿ 25 ಎಕರೆ ಕೊಟ್ಟಿದ್ದು ಅದನ್ನು ಕೂಡ ಸರ್ಕಾರ ಹಣ ಬಿಡುಗಡೆ ಮಾಡಲಿಲ್ಲ. ಈಗ ಲೋಕಸಭಾ ಸದಸ್ಯರು ಹೇಳ್ತಾವ್ರೆ ಈ ಬಿದಿರೇಳ ಕಾವಲಲ್ಲಿ 60 ಎಕರೆ
ಲ್ಯಾಂಡ್ ರಿಸರ್ವ್ ಇಟ್ಟಿದ್ದೀವಿ, ನಾವು ಕ್ರೀಡಾಗ್ರಾಮ ಮಾಡ್ತೀವಿ ಅಂತ ಹೇಳ್ತಾವ್ರೆ. ನೀನು ಲ್ಯಾಂಡು ರಿಸರ್ವ್ ಇಡೋದಕ್ಕೆ ಮೊದಲು ನೀವು ಬಜೆಟ್ನಲ್ಲೋ ಮತ್ತೊಂದ್ರೋ ಹಣ ಘೋಷಣೆ ಮಾಡಿ ಲ್ಯಾಂಡ್ ಎಲ್ಲಿ ಬೇಕಾದ್ರೂ ಕೊಡ್ತೀವಿ ನಾವು, ಬರೀ ಬಾಯಲ್ಲಿ ಹೇಳ್ತಕ್ಕಂಥದ್ದು. ಈಗ ಹೇಳ್ತಾರೆ ಎರಡು ಜಿಲ್ಲೆ ಮಾಡ್ತೀವಿ ಅಂತ ಹೇಳ್ತಾರೆ. ಇರೋ ಜಿಲ್ಲೆಗೆ ಇವರು ಪ್ರಾಮಾಣಿಕವಾಗಿ ಒಂದು ಮೆಡಿಕಲ್ ಕಾಲೇಜ್ ತರಕ ಯೋಗ್ಯತೆ ಇಲ್ಲ, ಸರ್ಕಾರ ಇದ್ರೂ ಈಗ ಎರಡು ಮೆಡಿಕಲ್ ಎರಡು ಜಿಲ್ಲೆ ಮಾಡ್ತೀವಿ ಅಂತಾರೆ. ಯಾವ ಮಾನದಂಡ ಇಟ್ಕೊಂಡು ಎರಡು ಜಿಲ್ಲೆ ಮಾಡ್ತಾರೆ? ಮೂರು ತಾಲೂಕಿಗೆ ಒಂದು ಜಿಲ್ಲೆ ಮಾಡ್ತಾರ? ಕಾಮನ್ ಸೆನ್ಸ್ ಇಲ್ಲ, ಆಗವೇ ಹೇಳಲ್ಲ. ಬರೀ ಆಗದವೇ ಹೇಳ್ಕೊಂಡು ಸುಮ್ಮನೆ ಜನರಲ್ಲಿ ಗೊಂದಲ ಮೂಡಿಸ್ತಕ್ಕಂಥದ್ದು ಎಷ್ಟು ಸಮಂಜಸವಾಗಿರುತ್ತೆ? ಊರಿಗೆ ಒಂದು ಕೆರೆ ಕೆರೆ ತುಂಬಕ್ಕೆ ನೀರು ಅಂತ ಹೇಳ್ತಾ ಇರ್ತಾರೆ. ನೀರ ಇವ್ರು ಯಾವ ಯೋಜನೆಗಳನ್ನ ರೂಪಿಸ್ಕೊಂಡವ್ರೆ? ಯಾವುದೂ ಇಲ್ಲ, ಸುಮ್ಮನೆ ಬುಲ್ಡೆ ಹೇಳ್ಕೊಂಡು ತಿರ್ಗದು ಜನರಲ್ಲಿ ಗೊಂದಲಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಎಷ್ಟು ಸಮಂಜಸ ಇರುತ್ತೆ? ನೀವು ಮಾಡ್ತೀವ ಫಂಡ್ಸ್ ಬಿಡುಗಡೆ ಮಾಡಿಸಿ, ಫಂಡ್ಸ್ ಬಿಡುಗಡೆ ಮಾಡಿಸಿ ಎಲ್ಲೇ ಜಾಗ ಕೊಡ್ತೀವಿ ನಾವೇ, ಇಡೀ ತಾಲೂಕಲ್ಲಿ ಎಲ್ಲಿ ಬೇಕಾದ್ರೂ ಜಾಗ ಕೊಡ್ತೀವಿ, ಜೀವಹಳ್ಳಿ ಹೊಸಳ್ಳಿ ಕ್ರಾಸಲ್ಲಿ ನಮಗೆ ಜಾಗ ಇದೆ ಕೊಡ್ತೀವಿ. ಅದನ್ನು ಮಾಡಿ ಸುಮ್ಮನೆ ಇವೆಲ್ಲ ವಿಜ್ಞಾನ ಗುಡ್ಡ ಆ ಪಾರ್ಕು ಈ ಪಾರ್ಕು ಟೆಕ್ಸ್ ಪಾರ್ಕು ಎಲ್ಲ ಬುಲ್ಡೆ ಹೇಳ್ತಕ್ಕಂಥದ್ದು, ನಾನು ಹೇಳ್ತಕ್ಕಂಥದ್ದೆಲ್ಲ ಲೋಕಸಭಾ ಸದಸ್ಯರು ಹೇಳ್ತಕ್ಕಂಥದ್ದು ಅವ್ರಿಗೆ ಕೇಳಿ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಹರ್ಷ, ಸದಸ್ಯರುಗಳಾದ ಭಾಗ್ಯಮ್ಮ, ವೆಂಕಟೇಶ್, ಚಿಕ್ಕಮ್ಮ, ಗಂಗಾಮಣಿ ಮತ್ತಿತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮುಕ್ ಟಿವಿ, ಗುಬ್ಬಿ. ಇನ್ನು ಸದನದಲ್ಲಿ ಜನಪರ ಕೆಲಸಗಳ ಬಗ್ಗೆ ಕಾಳಜಿ ವಹಿಸಿ ಮಾತನಾಡೋದನ್ನು ಬಿಟ್ಟು ಸಣ್ಣ ವಿಷಯವನ್ನು ದೊಡ್ಡದು ಮಾಡಿ ಸದನದ ಸಮಯವನ್ನು ಹಾಳು ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷ ಶಿವಮೊಗ್ಗದಲ್ಲಿ ಹರ್ಷನ ಕೊಲೆಯ ಬಗ್ಗೆ ಗಮನ ಸೆಳೆಯುವುದನ್ನು ಬಿಟ್ಟು ಸದನದಲ್ಲಿ ಅಹೋರಾತ್ರ ಧರಣಿ ಮಾಡುವುದು ಸರಿಯಲ್ಲ, ಹೀಗೆಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎಂ ಎನ್ ನಾರಾಯಣ ಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ತಾಲೂಕು ಕಚೇರಿ ಮುಂದೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡುತ್ತಾ, ಸಾರ್ವಜನಿಕರ ಹಣದಿಂದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸದನ ನಡೆಯುತ್ತಿದೆ, ಸಾರ್ವಜನಿಕರ ಹಣವನ್ನ ಪೋಲು ಮಾಡುತ್ತಿದ್ದಾರೆ, ಕಾಂಗ್ರೆಸ್ ಹೆಬ್ಬಗ್ಗೆಯ ನೀತಿಯನ್ನ ಸಮಾಜವನ್ನ ಒಡೆದುಹಾಳುವ ನೀತಿಯನ್ನ ಖಂಡಿಸಿ ಹಾಗೂ ಶಿವಮೊಗ್ಗದಲ್ಲಿ ಹರ್ಷನ ಕೊಲೆಯಾಗಿದ್ದು ಅವರ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕು, ಸಮಾಜಘಾತಕ ಸಂಘಟನೆಗಳನ್ನ ಮಟ್ಟ ಹಾಕಿದಾಗ ಮಾತ್ರ ರಾಜ್ಯ ರಾಮರಾಜ್ಯವಾಗಲು ಸಾಧ್ಯ, ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸುತ್ತೇವೆ ಎಂದರು. ಕಾಂಗ್ರೆಸ್ ಪಕ್ಷಕ್ಕೂ ಹಂಗೆ ಆಗಿದೆ, ತನ್ನ ವಂಶಾಡಳಿತ ಬಿಟ್ರೆ ದೇಶ ಆಳಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತು ಸೋತೋಗಿರೋದು, ಹತಾಶರ ಆಗ್ಬಿಟ್ಟು ಇವತ್ತು ಸಣ್ಣ ಸಣ್ಣ ವಿಷಯಗಳಿಗೆ ಒಂದು ಗೊಂದಲ ಸೃಷ್ಟಿ ಮಾಡೋದು, ಆ ರೀತಿಯ ಒಂದು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗದ ವ್ಯವಸ್ಥೆಯನ್ನ ಏನು ಆಳುಗಡುವಂತ ಕಾಂಗ್ರೆಸ್ ಪಕ್ಷ ಇವತ್ತು ದಾದಾರಿ ತುಳಿತಾ ಇದೆ. ಇವತ್ತು ಯಾವುದೇ ಒಂದು ವಿಷಯ ಇರ್ಬೋದು, ಈಶ್ವರಪ್ಪನವರ ಒಂದು ಸಣ್ಣ ವಿಷಯಕ್ಕೆ ಅವರು ರಾಷ್ಟ್ರ ಧ್ವಜವನ್ನ ಟೀಕೆ ಮಾಡಲಿಲ್ಲ, ಅವರು ಯಾವುದೇ ಒಂದು ರಾಷ್ಟ್ರ ವಿರೋಧಿ ಮಾತುಗಳನ್ನು ಆಡಲಿಲ್ಲ, ಆದ್ರೆ ರಾಷ್ಟ್ರ ವಿರೋಧಿ ಕೆಲಸಗಳನ್ನ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷ ಅದರ ವಿರುದ್ಧ ಸದನದಲ್ಲಿ ಏನು ಒಂದು ರಾತ್ರಿ ಹೊತ್ತು ಇದ್ಕೊಂಡು ಅವ್ರು ಸುಮ್ಮನೆ ಸಮಯವನ್ನು ಹಾಳು ಮಾಡ್ತಾರೆ. ಯಾಕಂದ್ರೆ ರಾಷ್ಟ್ರಕ್ಕೆ ರಾಷ್ಟ್ರ ಧ್ವಜಕ್ಕೆ ಅಗೌರವ ಸೂಚಿಸಿರೋದು ಕಾಂಗ್ರೆಸ್ ಪಕ್ಷ. ಇವತ್ತು ದೇಶವನ್ನ ಇಂಗ್ಲಿಷ್ನವರು ಹಾಳು ಒಡೆದು ಆಡ್ತಾ ಇದ್ರು, ಅದೇ ರೀತಿ ಸಮಾಜವನ್ನ ಇವತ್ತು ಒಡೆದು ಆಡ್ತಾ ಇರೋದು ಕಾಂಗ್ರೆಸ್ ಪಕ್ಷ. ಜನರ ಮಧ್ಯದಲ್ಲಿ ಸಾಮರಸ್ಯ ಇಲ್ಲದೆ ಸಮಾಜದ ಜಾತಿ ಜಾತಿ ನಡುವೆ ಒಡೆದು ಆಡೋದು ಕಾಂಗ್ರೆಸ್ ಪಕ್ಷ. ಇಂತಹ ಕಾಂಗ್ರೆಸ್ ಪಕ್ಷವನ್ನ ಇಡೀ ದೇಶವನ್ನ ಒಂದೊಳಗೆ ಎತ್ಕೊಂಡು ಹೋಗ್ತಾ ಇರುವಂತಹ ಮೋದಿ ಅವರ ಒಂದು ಸರ್ಕಾರಕ್ಕೆ ಸಪೋರ್ಟ್ ಕೊಡ್ಬೇಕೆ ಹೊತ್ತು ಒಂದು ಒಳ್ಳೆಯ ಸಲಹೆಗಳನ್ನ ನೀಡಬೇಕೆ ಹೊತ್ತು ದೇಶವನ್ನ ರಾಷ್ಟ್ರದಲ್ಲಿ ವಿದೇಶಗಳಲ್ಲಿ ಭಾರತವನ್ನ ಹೆಸರನ್ನ ಕೆಡಿಸುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಈ ರೀತಿಯ ಒಂದು ಒತ್ತಡಗಳಿಂದ ಈ ರೀತಿಯ ಕಾಂಗ್ರೆಸ್ ನಿಲುವುಗಳಿಂದ ಮತ್ತು ಕೆಲವು ಮುಸ್ಲಿಂ ವಿರೋಧಿ ಅಂದ್ರೆ ಕೆಲವು ಎಸ್ಎಫ್ ಐ ಇರ್ಬೋದು ಪಿಎಫ್ ಐ ಇರ್ಬೋದು ಈ ತರ ಒಂದು ಸಂಘಟನೆಗಳಿಗೆ ಬೆಂಬಲವಾಗಿ ಇವತ್ತು ಕಾಂಗ್ರೆಸ್ ನಿಂತಿದೆ. ಯಾಕಂದ್ರೆ ಸಮಾಜ ಬಿಜೆಪಿ ರಾಜ್ಯ ಎಸ್ಪಿ ಮೋರ್ಚಾ ಖಜಾಂಚಿ ಎಪಿಕೆ ನಾಗೇಶ್ ಮಾತನಾಡಿ, ಸದನದ ಸಮಯವನ್ನು ಹಾಳು ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷದ ಶಾಸಕರ ಸ್ಥಾನವನ್ನು ರದ್ದು ಮಾಡಬೇಕು, ಸಾರ್ವಜನಿಕರ ಹಣವನ್ನು ವ್ಯರ್ಥ ಮಾಡುತ್ತಿರುವುದನ್ನು ನಿಲ್ಲಿಸಿ ಸದನದಲ್ಲಿ ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಎಂದರು. ಸದನವನ್ನು ಹಾಳು ಮಾಡ್ತಾ ಇರುವಂತ ಕಾಂಗ್ರೆಸ್ ಪಕ್ಷನ ರದ್ದು ಮಾಡಬೇಕು, ಯಾಕೆಂದ್ರೆ ಸಾರ್ವಜನಿಕರ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ, ವೆಚ್ಚ ಮಾಡ್ತಾ ಇದ್ದಾರೆ. ಅಂತವ್ರನ್ನ
ಇವತ್ತು ಅವ್ರನ್ನ ಅವರು ಎಂ ಎಲ್ ಎ ಗಿರಿನ ರದ್ದು ಮಾಡಬೇಕು. ಯಾಕೆಂದ್ರೆ ಅವ್ರು ಇವತ್ತು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಮಾರಕವಾಗಿದ್ದಾರೆ ಅಂತ ಅವ್ರನ್ನ ನಾವು ಇಟ್ಕೊಂಡ್ಬಾರ್ದು ಅಂತ ಹೇಳ್ತಾ, ಹಾಗೆ ಈ ಸಂದರ್ಭದಲ್ಲಿ ಹರ್ಷ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾ ಹರ್ಷ ಕುಟುಂಬಕ್ಕೆ 50,000 ರೂಪಾಯಿ ನನ್ನ ವೈಯಕ್ತಿಕವಾಗಿ ನಾನು ಕೊಡ್ತೀನಿ. ಮೊನ್ನೆ ಹೋಗಿದ್ವಿ ಶಿವಮೊಗ್ಗಗೆ, ಅವರು ಆದ್ರೆ ನಾಳೆ ನಾಡಿದ್ದು ನಾನು ಹೋಗಿ ಅಲ್ಲಿ ವೈಯಕ್ತಿಕವಾದ ಅವ್ರಿಗೆ 50,000 ರೂಪಾಯಿನ ದೇಣಿಗೆ ಹಾಕಿ ಕೊಡ್ಬೇಕು ಅಂತ ನಾನು ಮನಸಾರೆ ಅನ್ಕೊಂಡಿರೋದ್ರಿಂದ ಕೊಡ್ತಾ ಇದೀವಿ. ಯಾಕೆಂದ್ರೆ ನಮ್ಮ ಹಿಂದೂಗಳನ್ನ ಒಬ್ಬನೆ ಮಾಡ್ತಾ ಇರುವಂತ ಪಿ ಎಫ್ ಐ ಇರ್ಬೋದು, ನಮ್ಮ ದೇಶದ ಹಾಳು ಮಾಡ್ತಾ ಇರುವಂತ ಕೆಲವು ಮುಸ್ಲಿಂ ರಾಜ್ಯಗಳಿರ್ಬೋದು, ನಾಯಕರಿರ್ಬೋದು, ಇವ್ರ ವಿರುದ್ಧವಾಗಿ ಹೋರಾಡ್ತಾ ಬಂದಂತ ಹರ್ಷನ್ಗೆ ನೆಮ್ಮದಿ ಸಿಗಲಿ, ಹರ್ಷನ್ಗೆ ಶಾಂತಿ ಸಿಗಲಿ, ಅವ್ರ ಮನೆಯವ್ರಿಗೆ ದುಃಖ ಬರ್ಸೋಂತ ಶಾಂತಿ ಕೊಡ್ಲಿ ಅಂತ ಹೇಳ್ತಾ ಆ ಒಂದು ಕಾರಣಕ್ಕೋಸ್ಕರ ಅವ್ರಿಗೆ ಧನ ಸಹಾಯನೂ ಮಾಡ್ತಾ ಇದೀವಿ. ಹಾಗೆ ನಮ್ಮ ತಾಲೂಕಲ್ಲಿ ಇವತ್ತು ಬಿಜೆಪಿ ವತಿಯಿಂದ ಬಂದಿರೋದ್ ಎಲ್ಲ ನಮ್ಮ ಹಿಂದೂ ಕಾರ್ಯಕರ್ತರಿಗೆ, ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಧನ್ಯವಾದ. ಬಿಜೆಪಿ ತಾಲೂಕು ಅಧ್ಯಕ್ಷ ಸುಂದರೇಶ್ ಮಾತನಾಡಿ, ಹಿಂದೂ ಪರ ಕೆಲಸ ಮಾಡುತ್ತಿದ್ದ ಹರ್ಷನನ್ನ ಕೊಲೆ ಮಾಡಿದವರನ್ನ ಗಲ್ಲಿಗೇರಿಸಬೇಕು, ಅವರ ಕುಟುಂಬಕ್ಕೆ ಪರಿಹಾರ ನೀಡಬೇಕು, ಹರ್ಷನನ್ನ ಕೊಲೆಗೈದ ಸಂಘಟನೆಗಳ ಪರವಾಗಿ ನಿಂತಿರುವ ಸಂಘಟನೆಗಳನ್ನ ರದ್ದು ಮಾಡಬೇಕು, ಸದನದಲ್ಲಿ ಕಾಂಗ್ರೆಸ್ ಪಕ್ಷ ವಿಧಾನಸಭಾ ಕಲಾಪವನ್ನ ಹಾಳು ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷದ ವಿರುದ್ಧ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ಗೆ ಮನವಿ ಪತ್ರವನ್ನು ಸಲ್ಲಿಸುತ್ತೇವೆ ಎಂದರು. ದುಷ್ಕರ್ಮಿಗಳನ್ನು ಅವರಿಗೆ ಗಲ್ಲಿಗೇರಿಸಬೇಕು ಅಂತ, ಹಾಗೂ ಅವರಿಗೆ ಒಳ್ಳೆಯ ರೀತಿಯ ಪರಿಹಾರ ಅವ್ರ ಕುಟುಂಬ ಕೊಡಬೇಕು ಅಂತ, ಮತ್ತು ಈ ಅವರನ್ನು ಕೊಲೆಗೈದಂಥ ಸಂಘಟನೆಗಳ ಪರವಾಗಿ ನಿಂತಿರುವಂಥ ಎಸ್ ಟಿ ಎಫ್ ಐ ಎಫ್ ಬಿ ಐ ಸಂಘಟನೆಗಳನ್ನು ರದ್ದು ಮಾಡಬೇಕು ಅಂತ, ಮತ್ತು ಸದನದಲ್ಲಿ ಕಾಂಗ್ರೆಸ್ ಪಕ್ಷ ಜನಪರ ಕಾರ್ಯಕ್ರಮಗಳನ್ನು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಮಾಡ್ತಾ ಇರುವ ಹೊತ್ತಿನಲ್ಲಿ ಈ ಒಂದು ವಿಧಾನಸಭಾ ಕಲಾಪ ನಡೆದ ರೀತಿಯಲ್ಲಿ ಒಂದು ವಿರೋಧವನ್ನು ವ್ಯಕ್ತ ಮಾಡಿದಂಥ ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಎಲ್ಲರೂ ಸಹ ಕಾಂಗ್ರೆಸ್ ವಿರುದ್ಧವಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಿಗೆ ಮನವಿ ಕೊಡುವ ಮುಖಾಂತರ ಎರಡು ಸಂಘಟನೆಗಳು ರದ್ದಾಗಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳು, ಪದಾಧಿಕಾರಿಗಳು, ನಮ್ಮ ಜಿಲ್ಲಾಧ್ಯಕ್ಷರುಗಳು, ರಾಜ್ಯ ಮುಖಂಡರುಗಳು, ಎಲ್ಲ ನಮ್ಮ ತಾಲೂಕಿನ ಮುಖಂಡರುಗಳು, ಜಿಲ್ಲೆಯ ಮುಖಂಡರುಗಳಿಗೆ ಧನ್ಯವಾದ. ಇದೇ ವೇಳೆ ಬಿಜೆಪಿ ಮುಖಂಡರಾದ ಒಬದೇನಹಳ್ಳಿ ಮುನಿಯಪ್ಪ, ಗುರುಸ್ವಾಮಿ, ನೀಲೇರಿ ಮಂಜುನಾಥ್, ರವಿ, ಗಣೇಶ್ ಸೇರಿದಂತೆ ಹಲವಾರು ಮುಖಂಡರುಗಳು ಭಾಗಿಯಾಗಿದ್ದರು. ಡಿಸಿ ಶಂಕರ್, ಅಮುಕ್ ಟಿವಿ, ದೇವನಹಳ್ಳಿ. ಗ್ರಾಮೀಣ ಪ್ರದೇಶದ ಯುವ ಕ್ರೀಡಾಪಟುಗಳನ್ನು ಗುರುತಿಸುವುದೇ ಕಬಡ್ಡಿ ಹಬ್ಬ ಕಾರ್ಯಕ್ರಮದ ಉದ್ದೇಶ. ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊರಟಗೆರೆ ಕ್ಷೇತ್ರದ ಯುವ ಪ್ರತಿಭೆಗಳಿಗೆ ಅನಾವರಣಕ್ಕೆ ಪ್ರತಿ ವರ್ಷವೂ ವಿಶೇಷ ರೀತಿಯ ಕಾರ್ಯಕ್ರಮ ರೂಪಿಸುತ್ತೇನೆ ಹೇಗೆಂದು ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕೊರಟಗೆರೆ ಪಟ್ಟಣದ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಪಡೆ ಮತ್ತು ಯುವ ಕಾಂಗ್ರೆಸ್ ಘಟಕದ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಂಗಳವಾರ ಏರ್ಪಡಿಸಲಾಗಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಕಪ್ ಕಬಡ್ಡಿ ಹಬ್ಬ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕೊರಟಗೆರೆ ಕ್ಷೇತ್ರದಲ್ಲಿ ನುಡಿಸಿರಿ ಕಾರ್ಯಕ್ರಮ, ಕಳೆದ ವರ್ಷ ಕ್ರಿಕೆಟ್ ಪಂದ್ಯಾವಳಿ, ಪ್ರಸ್ತುತ ವರ್ಷ ಕಬಡ್ಡಿ ಹಬ್ಬ ಮತ್ತು ಮುಂದಿನ ದಿನಗಳಲ್ಲಿ ಸಂಗೀತ ಸ್ಪರ್ಧೆ ಕಾರ್ಯಕ್ರಮವು ನಡೆಯಲಿದೆ. ಗ್ರಾಮೀಣ ಪ್ರದೇಶದ ಯುವ ಪ್ರತಿಭೆಗಳನ್ನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಗುರುತಿಸುವುದೇ ನಮ್ಮ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳಿದರು. ಕ್ರೀಡೆಯನ್ನು ಪ್ರೋತ್ಸಾಹ ಮಾಡಿಕೊಂಡು ಬಂದಿದ್ದೇನೆ. ನನ್ನ ಸಾರ್ವಜನಿಕ ಬದುಕಿನಲ್ಲಿ ಮಧುಗಿರಿಯಲ್ಲಿರ್ಬೋದು ಅಥವಾ ಕೊರಟಗೆರೆಯಲ್ಲಿರ್ಬೋದು, ನಾನು ಕಳೆದ ಬಾರಿ ಇದೇ ರೀತಿ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಕೂಡ ನಮ್ಮ ಕ್ಷೇತ್ರದ ಮಟ್ಟಿಗೆ ಮಾಡಿದ್ದೇನೆ. ಬಹಳ ಯುವಕರಿಗೆ ತುಂಬ ಉತ್ಸಾಹದಿಂದ ನೂರಾರು ಟೀಮ್ಗಳು ಭಾಗವಹಿಸಿವೆ. ಈ ಬಾರಿ ಕಬಡ್ಡಿ ಪಂದ್ಯಾವಳಿಯನ್ನು ನಮ್ಮದೇ ಆಟ, ಅದು ನಮ್ಮ ದೇಶದಲ್ಲಿ ನಮ್ಮ ಸ್ಥಳೀಯವಾಗಿ ಗ್ರಾಮೀಣ ಭಾಗದಲ್ಲಿ ಹುಟ್ಟಿದಂಥ ಈ ಕ್ರೀಡೆ ಪ್ರೋತ್ಸಾಹಿಸಬೇಕು ಅಂತೇಳಿ ಅನೇಕ ಜನ ನಮ್ಮ ಸ್ನೇಹಿತರು ಹೇಳಿದ ಮೇಲೆ ನಾವು ಕಬಡ್ಡಿಯ ಹಬ್ಬ ಅಂತೇಳಿ ಹೆಸರಿಟ್ಟುಕೊಂಡು ಪ್ರಾರಂಭ ಮಾಡಬೇಕು ಅಂತೇಳಿ ಮಾಡಿದೆ. ನವೆಂಬರ್ ತಿಂಗಳಿನಲ್ಲಿ ಇದೇ ಥರ ಎಲ್ಲ ಸೆಟ್ ಮಾಡಿ ಡ್ಯಾನ್ಸ್ ಮಾಡಿ ಪೋಸ್ಟ್ಪೋನ್ ಮಾಡಿ
ಜೊತೆ ಕೋವಿಡ್ ಕೂಡ ಇತ್ತು. ಪಂಚಾಯಿತಿಯ ಮಟ್ಟದಲ್ಲಿ ಹಾರಿಸಿದ್ದು ಅವರೆಲ್ಲರೂ ಈಗ ಅಲ್ಲಿಂದ ಸೆಲೆಕ್ಟ್ ಆಗಿ ಬಂದು ಈಗ 17 ಟೀಮ್ ಸೆಲೆಕ್ಟ್ ಆಗುತ್ತೆ. ನನಗೆ ಈ ಕ್ರೀಡೆ ಬಹುಶಃ ಅವರ ಜೀವನದಲ್ಲಿ ಅನೇಕ ಪಾಠಗಳನ್ನು ಕಲಿಸುತ್ತದೆ ಅಂತ. ಚಲನಚಿತ್ರ ನಟ ವಿನೋದ್ ಪ್ರಭಾಕರ್ ಮಾತನಾಡಿ, ಕೊರಟಗೆರೆ ಕ್ಷೇತ್ರಕ್ಕೆ ನನ್ನನ್ನು ಕರೆಯಿಸಿದ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ಗೆ ತುಂಬು ಹೃದಯದ ಧನ್ಯವಾದಗಳು. ಟೈಗರ್ ಪ್ರಭಾಕರ್ ಅಭಿಮಾನಿ ದೇವರುಗಳೇ, ನಿಮ್ಮ ಪಾದಗಳಿಗೆ ಮೊದಲು ನಮಿಸುತ್ತೇನೆ. ಕಬಡ್ಡಿ ಆಟವನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುತ್ತಿರುವ ಮಾನ್ಯ ಡಿಸಿಎಂ ಸಾಹೇಬರ ಮೇಲೆ ಯುವ ಕ್ರೀಡಾಪಟುಗಳ ಸಹಕಾರ ಇರಲಿ ಎಂದು ಮನವಿ ಮಾಡಿದರು. ಮೊದಲನೇ ಬಾರಿಗೆ ನಮ್ಮ ತಂದೆ ಹೆಸರಲ್ಲೇ ಟೈಗರ್ ಟಾಕೀಸ್ ಅಂತ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದೀನಿ. ಮುಂದೆ ಆ ಚಿತ್ರದ ಹೆಸರು ಲಂಕಾಸುರ ಅಂತ. ಲಂಕಾಸುರ ಮುಂದೆ ಬರ್ತಿದೆ, ಖಂಡಿತ ಇನ್ನು 4-5 ತಿಂಗಳಲ್ಲಿ ಬರುತ್ತೆ. ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ, ನಮ್ಮ ಮೇಲೆ ಇರಲಿ, ಸದಾ ಎಲ್ಲರ ಮೇಲೆ ಇರಲಿ. ಆ್ಯಂಡ್ ಎಲ್ಲ ಕಬಡ್ಡಿ ಪ್ಲೇಯರ್ಗೆಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ನಮ್ಮ ತಂದೆಯವ್ರ ಡೈಲಾಗ, ನನ್ನ ಟೈಸನ್ ಸಿನಿಮಾ ಡೈಲಾಗ್ನ ನಮ್ಮ ತಂದೆಯವ್ರು ಹೇಳಿದ್ರೆ ಹೇಗಿರ್ತಾ ಇತ್ತು ಅಂತ ಒಂದು ಸಣ್ಣ ಕಳ್ಪನೆ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಪುರವರದ 2 ತಂಡಗಳು, ಹೊಳವನಹಳ್ಳಿಯ 2 ತಂಡಗಳು, ಕೋಲಾಲದ 2 ತಂಡಗಳು, ಚನ್ನರಾಯನದುರ್ಗದ 2 ತಂಡಗಳು, ಕೋರಾದ 2 ತಂಡ, ಕಸಬಾದ 2 ತಂಡಗಳು ಮತ್ತು ಪಟ್ಟಣದ 3 ತಂಡಗಳು, ವೈಟ್ ಕಾರ್ಡ್ 2 ತಂಡಗಳು ಸೇರಿದಂತೆ ಒಟ್ಟು 17 ತಂಡಗಳು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ March 1, 2 and 3 ತಾರೀಕಿನಂದು ಒಟ್ಟು 3 ದಿನಗಳ ಕಾಲ ಪಟ್ಟಣದ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳನ್ನು ಆಡಲಿವೆ. ನೀಡುವುದರ ಮೂಲಕ ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರನ್ನ ನಮ್ಮ ನಗಲಿದ ಕನ್ನಡದ ರಾಜ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಾಹೇಬರ ಸಮ್ಮುಖದಲ್ಲಿ ದಾಸ್ ಆಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದಾಳಿ ಕಾರ ಹಾಕೋಸ್ಕರ ಪ್ರಯತ್ನ ಕರಿಬಾರ್ದು ಹಂಗೆ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅನಿಲ್ ಪಾಟೀಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕಿರೆ ಶಂಕರ್, ಅಶ್ವಥ್ ನಾರಾಯಣ್, ಯುವಾಧ್ಯಕ್ಷ ವಿನಯ್, ಡಿವೈಎಸ್ಪಿ ಚಂದ್ರಶೇಖರ್, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ವೆಂಕಟಪ್ಪ, ಪಟ್ಟಣ ಪಂಚಾಯಿತಿ ಸದಸ್ಯ ಓಬಳರಾಜು, ನಾಗರಾಜು, ಮಂಜುನಾಥ, ನಂದೀಶ್, ಮುಖಂಡರಾದ ಮೀನು ಮಂಜಣ್ಣ, ರವಿಕುಮಾರ್, ಅರವಿಂದ್, ಮುಕ್ತಿಯಾರ್, ಜಯರಾಮ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ವಿಮೂರ್ತಿ, ಅಮೋಘ್ ಟಿವಿ, ಕೊರಟಗೆರೆ. ಇದಿಷ್ಟು ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.